ಭಾರತೀಯತಗೆ ನಮಃ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ಸಲ ನನ್ನ ಚಾನಲ್ ಬರ್ತಾ ಇದ್ರ ಅಂದರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನೀವು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾದಂತಹ ವಿಚಾರ, ಧನುರಾಶಿಯವರಿಗೆ ಪ್ರಮುಖವಾದಂತಹ ವಿಡಿಯೋ. ಧನುರಾಶಿಯವರಿಗೆ ಮೇ ತಿಂಗಳ ಎಚ್ಚರಿಕೆಗಳು, ಒಂದು 9 ಎಚ್ಚರಿಕೆಗಳನ್ನು ಸಿದ್ಧ ಮಾಡ್ಕೊಂಡಿದ್ದೇನೆ ಮೇ ತಿಂಗಳಿಗೋಸ್ಕರ ಧನುರಾಶಿಯವರಿಗೆ. ಸೊ ಧನುರಾಶಿಯವರಿಗೆ ಬಹಳ ಮುಖ್ಯವಾಗಿ ಏನು ಬಹಳ ಕೆಡಕಿದೆ, ಕೆಟ್ಟದಾಗಿದೆ ಅಂತ ಅರ್ಥ ಅಲ್ಲ. ಬಟ್ ಆದರೂ ಸಹ ಈ 9 ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದೆ ಗೃಹಸ್ಥಿಗಳ ಪ್ರಕಾರ ಅವ್ರಿಗೇನು ತೊಂದರೆ ಆಗಲಿಕ್ಕಿಲ್ಲ, ಪರಿಹಾರಗಳು ಮಾಡಿಕೊಂಡ್ರೆ ಧನುರಾಶಿಯವರಿಗೆ ಒಳ್ಳೆಯದಾಗ್ತದೆ ಅನ್ನತಕ್ಕಂಥದ್ದು ದೃಷ್ಟಿಕೋನ. ಸೊ ಮೊಟ್ಟ ಮೊದಲನೆಯ ಎಚ್ಚರಿಕೆ ನಂದು ಧನುರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ. ಧನುರಾಶಿಯವರಿಗೆ ಕರ್ಮಾಧಿಪತಿ ಆಗಿರತಕ್ಕಂಥವನು ಬುಧಗ್ರಹ. ಮೇ ತಿಂಗಳಲ್ಲಿ ವೃಷಭ ರಾಶಿಯಲ್ಲಿ ಬುಧ ಇರ್ತಾನೆ, 6 ಮನೆಯಲ್ಲಿ. ಧನುರಾಶಿಯವರಿಗೆ ಕರ್ಮಾಧಿಪತಿ ಷಷ್ಠಕ್ಕೆ ಹೋದ ಅಂತಂದರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಲ್ಲಿ ಶತ್ರುಬಾಧೆ ಜಾಸ್ತಿ ಆಗ್ಬಿಡುತ್ತೆ, ಶತ್ರುಬಾಧೆಗಳು ಜಾಸ್ತಿ ಆಗ್ಬಿಡುತ್ತೆ. ಅದರಲ್ಲೂ ವಿಶೇಷವಾಗಿ ಶುಕ್ರನು ಅಲ್ಲೇ ಇದ್ದಾನೆ, ಸ್ತ್ರೀಕಾರಕ ಷಷ್ಠ್ಯಾಧಿಪತಿ. ಇಲ್ಲಿ ಷಷ್ಠ್ಯಾಧಿಪತಿ ಸ್ತ್ರೀಕಾರಕ ಶುಕ್ರನ ಜೊತೆಗೆ ಕರ್ಮಾಧಿಪತಿಗೆ ಸಂಯೋಗ. ಅಲ್ಲಿಗೆ ಧನುರಾಶಿಯವರು ಎಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆಯೋ ಅಲ್ಲಿ ಸ್ತ್ರೀ ಶತ್ರುಗಳು ಜಾಸ್ತಿ ಆಗ್ಬಿಡ್ತಾರೆ. ಸ್ತ್ರೀಯರೆಲ್ಲ ಅಂದರೆ ಅಥವಾ ಸ್ತ್ರೀ ನಿಮಿತ್ತವಾಗಿರ್ತಕ್ಕಂಥ ಆರೋಪಗಳು ನಿಮ್ಮ ಮೇಲೆ ಬರಬಹುದು ಈ ಥರ. ಜೊತೆಗೆ ಶುಕ್ರ ಧನಕಾರಕ, ಹಣಕಾಸಿನ ವಿಚಾರವಾಗಿ ಧನುರಾಶಿಯವರು ದಯವಿಟ್ಟು ನೀವೆಲ್ಲಿ ಜಾಬ್ ಮಾಡ್ತಿದ್ರಲ್ಲ ಅಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಒಪ್ಪಿಕೊಳ್ಳಬೇಡಿ ಮೇ ತಿಂಗಳಲ್ಲಿ. ದೊಡ್ಡ ದೊಡ್ಡ ಚೆಕ್ಸು ನೀವೇ ಇದು ಮಾಡುವಂಥದ್ದು, ಹಾಂ ದುಡ್ಡು ನೀವೇ ಹ್ಯಾಂಡಲ್ ಮಾಡಬೇಕು, ನಿಮ್ಮ ಕೈಲೇ ದುಡ್ಡು ಇರ್ತದೆ, ಅಪವಾದ ತಲೆ ಮೇಲೆ ಕಟ್ಟಿಟ್ಟ ಬಿಟ್ಟು ಜಾಬ್ ರಿಸೈನ್ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಮೇಲೆ ಇಷ್ಟು ದೊಡ್ಡ ಅಪವಾದ ಹಾಕಿದ್ರೆ ನಂಗೆ ಈ ಕೆಲಸನೇ ಬೇಡ ಅಂತ ರಿಸೈನ್ ಮಾಡೋಣ ಅಂತಂದರೆ ಏನಾಗ್ತದೆ ನೋಡ್ದ, ಏನೋ ತಪ್ಪು ಮಾಡಿದೆ ಅದಕ್ಕೆ ತಪ್ಪಿಸ್ಕೊಂಡು ಹೋಗಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ನೀವು ಏನೂ ಮಾಡೋಕ್ಕಲ್ಲ, ಬಿಸಿ ತುಪ್ಪ ಉಗಿಯೋಕಾಲ ನುಂಗಕಾಲ ಯಾಕಾರ ಈ ಜವಾಬ್ದಾರಿ ತಗೊಂಡಪ್ಪ ನನ್ನ ತಲೆ ಮೇಲೆ ಅನ್ನಂಗೆ ಆಗ್ಬಿಡುತ್ತೆ. ಸೊ ಧನುರಾಶಿಯವರು ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ನಿಮ್ಮನ್ನು ನೋಡಿ ಹೊಟ್ಟೆ ಹುರ್ಕೊಳ್ಳೋರ ಸಂಖ್ಯೆ ಜಾಸ್ತಿ ನಿಮ್ಮ ಉದ್ಯೋಗದಲ್ಲಿ. ದುಶ್ಮನ್ ಕಾಯ ಅಂದರೆ ನಿಮ್ಮ ಪಕ್ಕದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಹೈ ಅಲ್ಲೇ ಅಲ್ಲಿ ಈ ಕಡೆ ಈ ಕಡೆ ಅಗಲ್ ಬಗಲ್ ಮೇ ಹೈ. ಸೊ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಧನುರಾಶಿಯವರು. ಕಣ್ಣು ಮುಚ್ಚಿಕೊಂಡು ಯಾರನ್ನೂ ನಂಬಬೇಡಿ, ಯಾರ ಮಾತನ್ನೂ ನಂಬಬೇಡಿ. ಕುದುರೆಗೆ ಇದು ಕಟ್ಟಿರ್ತಾರೆ ನೋಡಿ, ಕಣ್ಣಿಗೆ ಕಟ್ಟಿರ್ತಾರೆ ಕುದುರೆಗೆ, ಆ ಥರ ನೀವು ನಿಮ್ಮ ಕೆಲಸ ಏನಿದೆಯೋ ಅಷ್ಟೇ, ಬೇರೆಯವ್ರದ್ದು ಯಾವ ವಿಚಾರಗಳು ನಿಮಗೆ ಬೇಡ, ಯಾವ ವಿಚಾರಗಳು ನಿಮಗೆ ಬೇಡ, ನೆನಪಿಟ್ಕೊಳ್ಳಿ. ಬುಧ ಶಾಂತಿ ಬಹಳ ಮುಖ್ಯ. ಕರ್ಮಾಧಿಪತಿ ಷಷ್ಠದಲ್ಲಿದ್ದಾನೆ, ಶುಕ್ರ ಶಾಂತಿ ಷಷ್ಠಾಧಿಪತಿಯಲ್ಲೇ ಇದ್ದಾನೆ. ಶುಕ್ರ ಶಾಂತಿ ಬುಧ ಶಾಂತಿ ಮೇ ತಿಂಗಳಲ್ಲಿ ಬಹಳ ಮುಖ್ಯ ನಿಮಗೆ. ಆದ್ದರಿಂದ ಮೇ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಏಪ್ರಿಲ್ 27 ತಾರೀಕು ಮಂಗಳವಾರ ಹುಣ್ಣಿಮೆ ಅವತ್ತಿನ ದಿವಸ ನಾವು ಶುಕ್ರ ಶಾಂತಿ ಬುಧ ಶಾಂತಿ ಎಲ್ಲ ಮಾಡ್ತಾ ಇದ್ದೇವೆ ಧನುರಾಶಿಯವ್ರಿಗೋಸ್ಕರ. ಸಂಕಲ್ಪ ಸೇವೆ ಗೆಸ್ಕೊಡೋದು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಬೇಗ ವಾಟ್ಸಪ್ ಮಾಡಿ. ಎರಡನೇ ಎಚ್ಚರಿಕೆ ಭೂಮಿಯ ವಿಚಾರದಲ್ಲಿ ಧನುರಾಶಿಯವರಿಗೆ. ನಿಮಗೆ ಪಂಚಮಾಧಿಪತಿಯೂ ಕುಜನೆ, ವ್ಯಯಾಧಿಪತಿನೂ ಕುಜನೆ. ಆದ್ದರಿಂದ ಅಂತಹ ಕುಜ ಸಪ್ತಮದಲ್ಲಿ ಇರ್ತಾನೆ, ಮಾರಕ ಸ್ಥಾನದಲ್ಲಿಯೂ ಇರ್ತಾನೆ. ಇಲ್ಲೇನಾಗುತ್ತೆ, ನಿಮಗೆ ಧನುರಾಶಿಯವರಿಗೆ ಭೂಮಿಯನ್ನು ಮಾರಾಟ ಮಾಡುವಂಥದ್ದು ಅಂದರೆ ಭೂಮಿಯನ್ನು ಕಳೆದುಕೊಳ್ತಕ್ಕಂಥದ್ದು ಅಥವಾ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ಅಂದರೆ ಸಾಧನೆ ಖರೀದಿ ಮಾಡಿ, ಎರಡಕ್ಕೂ ಸಹ ಅನುಕೂಲವಾಗುವಂತಹ ಸಮಯವೇ ಆಗಿರ್ತದೆ. ಆದರೆ ಎಚ್ಚರಿಕೆ ಎಲ್ಲಿ ವಹಿಸಬೇಕು ಅಂದರೆ ಮೋಸವಾಗುವ ಸಾಧ್ಯತೆ ಜಾಸ್ತಿ ಇದೆ, ಜಗಳವಾಗುವ ಸಾಧ್ಯತೆ ಜಾಸ್ತಿ ಇದೆ. ಧನುರಾಶಿಯವ್ರು ನೀವು ಹೇಗೆ ಗೊತ್ತಾ, ಒಂದು ಚೂರು ಅವರೇನೋ ಜಗಳ ಮಾಡಿದ್ರೆ ಬೇಡಪ್ಪ ಈ ವ್ಯವಹಾರನ ಬೇಡ, ನಗನಗತಾ ಆಗೋದಿದ್ರೆ ಆಗಲಿ ವ್ಯವಹಾರ ಗೊತ್ತಲ್ವಾ, ಜಗಳ ಮನಸ್ತಾಪಗಳಿಂದ ನನಗೆ ವ್ಯವಹಾರ ಬೇಡವೇ ಬೇಡ ಅನ್ನುವಂಥವ್ರು ಧನುರಾಶಿಯವರು.
ನನಗೆ ಗೊತ್ತು, ನಿಮ್ಮ ನಿಮ್ಮ ಮನಸ್ಸು ನನಗೆ ಗೊತ್ತಿದೆ, ಒಳ್ಳೆಯ ಮನಸ್ಸು ನಿಮ್ಮದು. ಆದರೆ ಈ ಭೂಮಿಯ ವ್ಯವಹಾರ ನಿಮಗೆ ಉಗ್ರಸ್ವರೂಪ ಯಾವುದು, ಕುಜ ಅಗ್ನಿಕಾರಕ ಅಂಗಾರ ಅಂತ ಕರಿತೀವಿ ಕೆಂಡ ಅಂತ, ಅಂತಹವನು ಸಪ್ತಮದಲ್ಲಿದ್ದಾಗ ಎಲ್ಲೋ ಒಂದು ಕಡೆ ಬಹಳ ಆಪ್ತರಿಗೆ ಸ್ನೇಹಿತನಿಗೆ ಪರಿಚಿತರಿಗೆ ಭೂಮಿಯನ್ನು ಅವರೊಟ್ಟಿಗೆ ಭೂಮಿಯ ವ್ಯವಹಾರ ಮಾಡಲಿಕ್ಕೆ ಹೋಗಿ ಸಪ್ತಮಾಧಿಪತಿ ಬೇರೆ ಷಷ್ಠದಲ್ಲಿದ್ದಾನೆ, ಆದ್ದರಿಂದ ಹಣಕಾಸಿನ ವ್ಯವಹಾರಾದಿಗಳಲ್ಲೆಲ್ಲ ಸ್ವಲ್ಪ ನಿಮಗೆ ಮನಸ್ಸಿಗೆ ಬೇಸರವಾಗ್ತದೆ. ನೀವು ಭೂಮಿ ಕೊಡೋದಿದ್ರೂ ಸಹ ಬೇಸರವಾಗ್ತದೆ, ಭೂಮಿ ಖರೀದಿ ಮಾಡೋದಿದ್ರೂ ಸಹ ಬೇಸರವಾಗ್ತದೆ, ನಿಮಗೆ ಮೋಸವಾಗುವ ಸಾಧ್ಯತೆ ಇರ್ತದೆ. ಮಾರ್ಕೆಟ್ ಪ್ರೈಸೇ ಬೇರೆ, ನೀವು ಕೊಡ್ತಾ ಇರೋ ಪ್ರೈಸೇ ಬೇರೆ, ನೀವು ತೆಗೆದುಕೊಳ್ತಿರೋ ಪ್ರೈಸೇ ಬೇರೆ. 10 ರೂಪಾಯಿನ ಐಟಮ್ನ 5 ರೂಪಾಯಿ ಕೊಟ್ಟು ತೊಗೊಳ್ತಾ ಇದ್ದೀರಾ, ಏನೋ 5 ರೂಪಾಯಿಗೆ ಮಾರ್ತಾ ಇದ್ದೀರಾ, 10 ರೂಪಾಯಿನ ಐಟಮ್ನ 20 ರೂಪಾಯಿ ಕೊಟ್ಟು ತೊಗೊಳ್ತಾ ಇದ್ದೀರಾ, ನಿಮಗೆ ಗೊತ್ತಿಲ್ಲ. ಸೊ ಈ ಥರ ಭೂಮಿಯ ವ್ಯವಹಾರದಲ್ಲಿ ಮೋಸಗಳು. ಭೂವರಾಹ ಹೋಮ ಅಥವಾ ನೀವು ಎಲ್ಲಿ ವಾಸ ಮಾಡ್ತಿರೋ ನಿಮ್ಮ ಮನೆಯಲ್ಲಿಯೇ ನಿಮ್ಮ ಭೂಮಿಯಲ್ಲಿ ಏನಾದರೂ ದೋಷಗಳಿದ್ದರೆ ಪರಿಹಾರವಾಗಬೇಕು. ಭೂವರಾಹ ಹೋಮ, ನಾವು ಏಪ್ರಿಲ್ 27 ಬಹಳ ಮುಖ್ಯವಾಗಿ ನವಗ್ರಹ ಶಾಂತಿ ಹೋಮದ ಜೊತೆಗೆ ಭೂವರಾಹ ಹೋಮವನ್ನು ಮಾಡಿ ಈ ಒಂದು ಗಿಡಮೂಲಿಕೆಯನ್ನು ನಮಗೆ ಕೊಡ್ತಾ ಇದ್ದೇವೆ. ಇದು ಬಂದು ಬಲಮುರಿ ಅಂತರ ಕಾಡಲಿ ತಂದಿರತಕ್ಕಂಥ ಈ ಒಂದು ಗಿಡಮೂಲಿಕೆ ನಿಮಗೆ ಯಾವ ರೀತಿಯಲ್ಲಿ ಅಂದರೆ ಕೆಟ್ಟ ಶಕ್ತಿಗಳು, ನೆಗೆಟಿವ್ ಎನರ್ಜೀಸ್, ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಈ ಒಂದು ಗಿಡಮೂಲಿಕೆಗೆ. ಆದ್ದರಿಂದ ಈ ಒಂದು ಗಿಡಮೂಲಿಕೆಯನ್ನು, ಬಲಮುರಿ ಗಿಡಮೂಲಿಕೆಯನ್ನು ನಾವು ಭೂವರಾಹ ಹೋಮವನ್ನು ಮಾಡಿ, ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡಿ ಎನರ್ಜೈಸ್ ಮಾಡ್ತೀವಿ, ಗ್ರಹಗಳ ಶಾಂತಿಯನ್ನು ಮಾಡ್ತೀವಿ, ಅದನ್ನೆಲ್ಲ ಮಾಡಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೇವೆ. ನೀವೇನು ಮಾಡಬೇಕು, ಯಾವ ಭೂಮಿಯಿಂದ ಸಮಸ್ಯೆ ಇದೆಯೋ ಅಥವಾ ನಿಮ್ಮ ಮನೆಯಲ್ಲಿಯೇ ಸಮಸ್ಯೆ ಇದೆ, ಈ ಭೂಮಿಯಲ್ಲಿ ನಾವಿರೋ ಮನೆ ಸ್ವಾಮಿ ವಾಸ ಆ ಭೂಮಿ ಆ ಜಾಗ ಸಮಸ್ಯೆ ಇದೆ, ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ. ಇಲ್ಲ ನಿಮಗೆ ಯಾವ ಭೂಮಿಯಲ್ಲಿ ಸಮಸ್ಯೆ ಇದೆ ಅಂತ ಅನಿಸ್ತದೋ, ಖರೀದಿಗಿರಲಿ ಮಾರಾಟಕ್ಕಿರಲಿ ಏನೇ ಇರಲಿ, ಅಲ್ಲಿ ಹೋಗಿ ಆ ಭೂಮಿ ಮೇಲೆ ಅದನ್ನು ಹಾಕ್ಬಿಡಿ, ಇದನ್ನು ಹಾಕ್ಬಿಡಿ. 3 ದಿವಸ 6 ದಿವಸ ಅಥವಾ 9 ದಿವಸಗಳ ನಂತರ ಅಲ್ಲಿಂದ ಅದನ್ನು ತೆಗೆದುಕೊಂಡು ಬಂದು ಒಂದು ಯಾವುದಾದ್ರು ಶುದ್ಧವಾದ ಚೆನ್ನಾಗಿರೋ ಹರಿಯುವ ನೀರು, ಯಾಕೆಂದರೆ ಇದು ಏನೋ ಪ್ರಕೃತಿದತ್ತ ಒಂದು ಗಿಡದ ಬೀಜಗಳಾದ್ರಿಂದ ಯಾವುದೇ ಪ್ರಕೃತಿ ಹಾನಿಯೆಲ್ಲ ಆಗೋದಿಲ್ಲ. ಸೊ ಅದರಿಂದಾಗಿ ಯಾವುದೋ ಮರದ ಬುಡದಲ್ಲಿ, ಯಾವ ಮರ ಅದು, ತೆಂಗಿನ ಮರ ಆದರೆ ಒಳ್ಳೆಯದು, ಇಲ್ಲ ಅಂತಂದರೆ ಯಾವುದಾದ್ರು ಅಶ್ವತ್ಥ ವೃಕ್ಷ ಈ ಥರ ಒಳ್ಳೆಯ ಮರದ ಬುಡದಲ್ಲಿ ಅದನ್ನು ಇಟ್ಟು ಬನ್ನಿ. ಯಾವುದು ನಿಮಗೆ ಹತ್ತಿರದಲ್ಲಿ ಯಾವ ಮರದ ಆ ಬುಡದಲ್ಲಿ ಅದನ್ನು ಹಾಕ್ಬಿಟ್ರೆ ಆ ನೆಗೆಟಿವ್ ಎನರ್ಜೀಸ್, ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜೀಸ್ ಹೊರಟೋಗ್ಬಿಡ್ಬೇಕು. ಆದ್ದರಿಂದ ಧನುರಾಶಿಯವರು ಈ ವಿಚಾರವಾಗಿ ಎಚ್ಚರಿಕೆ ವಹಿಸಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿರೋ ನಕ್ಷತ್ರ, ಧನುರಾಶಿ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಹೆಸರು ಕೊಟ್ಕೊಂಡು ಭೂವರಾಹ ಹೋಮ, ನವಗ್ರಹ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ, ಆ ಶತ್ರುತ್ವ ಬುದ್ಧಿ ಭಾವನೆಗಳನ್ನೇ ಕಡಿಮೆ ಮಾಡಬೇಕು. ಆದ್ದರಿಂದ ಮೂರನೆಯ ಎಚ್ಚರಿಕೆ ಧನುರಾಶಿಯವರಿಗೆ ಏನಪ್ಪ ಅಂದರೆ, ವಿವಾಹದ ವಿಚಾರದಲ್ಲಿ ಸಪ್ತಮಾಧಿಪತಿ ಅಥವಾ ಸಪ್ತಮಾಧಿಪತಿ ಆಗಿರತಕ್ಕಂತಹ ಬುಧ, ವಿವಾಹ ಕಾರಕನಾಗಿರತಕ್ಕಂಥವನು ಶುಕ್ರ, ಇಬ್ಬರೂ ಷಷ್ಠದಲ್ಲಿದ್ದಾರೆ ರೀ, 6ನೇ ಮನೆಯಲ್ಲಿದ್ದಾರೆ. ಮದುವೆ ಮಾಡಿಸುವವನು ಆ ಗ್ರಹ, 2 ಗ್ರಹಗಳು ಸಪ್ತಮಾಧಿಪತಿ ಹಾಗೂ ಕಾರಕ ಇಬ್ಬರೂ ಸಹ 6ನೇ ಮನೆಯಲ್ಲಿದ್ದಾರೆ, ರಿಪುಸ್ಥಾನದಲ್ಲಿದ್ದಾರೆ, ಇಬ್ಬರು ಶುಭ ಗ್ರಹಗಳು. ಧನುರಾಶಿಯವರಿಗೆ ಆವಾಗ ಅವಿವಾಹಿತರಿಗೆ ವಿವಾಹ ಸಿದ್ಧಿಯ ಯೋಗದಲ್ಲಿ ಬಹಳ ಕಿರಿಕಿರಿ ಸಮಸ್ಯೆಗಳು, ಫಿಕ್ಸ್ ಆಗಿರೋ ಮದುವೆನೂ ತಪ್ಪಿಸಾಕುವಂಥದ್ದು, ಅಕಸ್ಮಾತ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದನೋ ಯಾರೋ ಬಂದು ಕಡ್ಡಿ ಆಗ್ಬಿಟ್ಟು ಅಲ್ಲಿ ಅದೇನೋ ಒಂದಿಷ್ಟು ಚಾಡಿ ಹೇಳ್ಬಿಟ್ಟು ನಿಮ್ಮ ಮೇಲೆ ಅದನ್ನು ಮದುವೆ ಕ್ಯಾನ್ಸಲ್ ಮಾಡಿದ್ರು, ಈ ಥರ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ದಾಂಪತ್ಯದಲ್ಲೂ ಕೂಡ ನಿಮಗೆ ಇಲ್ಲಿ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಾ ಇದೆ, ಯಾಕೆಂದರೆ ಸಪ್ತಮಾಧಿಪತಿ ಶಸ್ತ್ರದಲ್ಲಿದ್ದ ದಾಂಪತ್ಯ ಸಮಸ್ಯೆಗಳು ಸಹ ಆಗ್ತದೆ, ಅದನ್ನು ಅಷ್ಟು ಮುಂದಿನ ಪಾಯಿಂಟಲ್ಲಿ ಹೇಳ್ತೀನಿ ನಾನು. ಬಟ್ ಇಲ್ಲಿ ವಿವಾಹ ಸಿದ್ಧಿಗೋಸ್ಕರ, ಅವಿವಾಹಿತರಿಗೋಸ್ಕರವಾಗಿ, ಅವಿವಾಹಿತ ಧನುರಾಶಿಯರಿಗೆ ವಿವಾಹ ಸಿದ್ಧಿ ಬೇಗ ಆಗಲಿ ಅಂತಲೇ ನಾವು ಈ ಹುಣ್ಣಿಮೆ ಮಂಗಳವಾರ ಏಪ್ರಿಲ್ 27 ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಸರ್ಪದೋಷ ಇದ್ದು ನಿಮಗೆ ವಿವಾಹ ಸಿದ್ಧಿ ಆಗ್ತಾ ಇಲ್ಲ ಅಂದ್ರೂ ನಮ್ಮ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮದ ಸಹಿತವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದು ಎಲ್ಲ ಪ್ಲಸ್ ಪಾಯಿಂಟ್ಸೇ ನಿಮಗೆ. ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ನಾವೊಂದು ಕಂಕಣವನ್ನು ಕಳಿಸ್ಕೊಡ್ತೇವೆ, ಆ ಕಂಕಣವನ್ನು ಧಾರಣೆ ಮಾಡಿ, ಬಲಗೈ ಕೈ ಕಟ್ಕೊಳ್ಳಿ ಅದು, ಓಕೆ, ಒಳ್ಳೆಯದಾಗಲಿ. ಹಾಂ, ನೆಕ್ಸ್ಟ್ 4ನೆಯ ಎಚ್ಚರಿಕೆ ಬಂದು ನಿಮಗೆ ಲಾಭದ ವಿಚಾರದಲ್ಲಿ ಎಚ್ಚರಿಕೆ. ಲಾಭಾಧಿಪತಿಯಾಗಿರ್ತಕ್ಕಂಥವನು ಶುಕ್ರ, ಷಷ್ಠದಲ್ಲಿ ನಾನು 6ನೇ ಮನೆಯಲ್ಲಿ, ಅದೇ ಸಮಸ್ಯೆ. ಬುಧ ಶುಕ್ರ ಈ 2 ಗ್ರಹಗಳನ್ನು ಸರಿ ಮಾಡ್ಕೊಂಬಿಟ್ರೆ ನಿಮ್ಮ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಬಿಡುತ್ತೆ. ಬುಧ ಗ್ರಹ, ಶುಕ್ರ ಗ್ರಹ, ಈ 2 ಗ್ರಹಗಳ ಅನುಗ್ರಹವನ್ನು ಪಡೆದುಬಿಟ್ರೆ ನೀವು ಮೇ ತಿಂಗಳು ಸುಖವಾಗಿರ್ಬೋದು. ನೀವು ಹೆಚ್ಚು ಕಡಿಮೆ 50% ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಅಂತ ಅನ್ಕೊಂಬಿಡ್ಬೋದು ನೀವು, ಇದೇತಲ್ವೇ. ಆದ್ದರಿಂದ ಶುಕ್ರ ಶಾಂತಿ, ಬುಧ ಶಾಂತಿ, ಇಲ್ಲೇನಾಗುತ್ತೆ, ಬಹಳ ಮುಖ್ಯವಾಗಿ ಲಾಭಾಧಿಪತಿ ಆಗಿರತಕ್ಕಂಥ ಶುಕ್ರ ಷಷ್ಠದಲ್ಲಿ ಶುಭಗ್ರಹನಾಗಿ ಷಷ್ಠದಲ್ಲಿದ್ದು ವ್ಯಯವನ್ನು ನೋಡ್ತಾ ಇದ್ದಾನೆ, ಆದ್ದರಿಂದ ಲಾಸ್ ಆಗ್ತದೆ. ಮಕರ ರಾಶಿಯವರಿಗೆ ಗುರುಬಲ ಇದೆ, ನಾನು ಇಲ್ಲ ಅನ್ನಲ್ಲ, ಆದರೆ ಈ 2 ಗ್ರಹಗಳಿಂದ ಅದು ವಿಶೇಷವಾಗಿ
ಶುಕ್ರಗ್ರಹನಿಂದ ನಿಮಗೆ ನಷ್ಟವಾಗ್ತದೆ. ಆದ್ರಿಂದ ಆ ನಷ್ಟವನ್ನು ನಿಮಗೆ ನಿವಾರಣೆ ಮಾಡಬೇಕು ಅಂತ ಹೇಳಿ ಶುಕ್ರ ಶಾಂತಿ ಹೋಮದ ಜೊತೆಗೆ ಕುಬೇರ ಲಕ್ಷ್ಮಿ ಹೋಮ, ಧನುರಾಶಿಯವರ ಎಲ್ಲ ಆರ್ಥಿಕ ಬಾಧೆಗಳು, ಸಾಲ ಸೋಲಗಳಿಗೆ ಶುಕ್ರ ಷಷ್ಠದಲ್ಲಿ ಶುಕ್ರ ಸಾಲಗಳನ್ನು ಮಾಡಿಸ್ತಾನೆ, ಧನುರಾಶಿಯವರಿಗೆ ವೃಥಾ ಸಾಲಗಳನ್ನು ಮಾಡಿಸ್ತಾನೆ, ಅದರಿಂದ ಅದಾಗಬಾರದು ಅನ್ನುವಂತಹ ದೃಷ್ಟಿಕೋನದಿಂದ ಏನು ಮಾಡ್ತಾ ಇದ್ದೇನೆ, ಶುಕ್ರ ಶಾಂತಿ ಹೋಮದ ಜೊತೆಗೆ ಬಹಳ ಮುಖ್ಯವಾಗಿ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡಿ ಕಂಕಣವನ್ನು ಕೊಡ್ತಾ ಇದ್ದೇವೆ. ಆ ಕಂಕಣ ಧಾರಣೆ ಅರಿಶಿನದ ದಾರ ಅಷ್ಟೇ ಅದು, ಅದಾಯ್ತಲ್ವಾ, ಅದನ್ನು ವಿಶೇಷವಾಗಿ ಹೋಮ ಮಾಡಿ ಕೊಡ್ತಕ್ಕಂಥದ್ದು. ಅವಿವಾಹಿತರಿಗೆ ವಿವಾಹ ಸಿದ್ಧಿ, ವಿವಾಹಿತರಿಗೋಸ್ಕರ ದಾಂಪತ್ಯ ಜೀವನ ಯೋಗ, ಇನ್ನು ಮಿಕ್ಕಂತೆ ಬಹಳ ಮುಖ್ಯವಾಗಿ ಏನು ಏನು ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡಿ ಆ ಸಾ ಏನು ಅದನ್ನು ಅಭಿಮಂತ್ರಣ ಮಾಡೋದ್ರಿಂದ ಆರ್ಥಿಕ ಬಾಧೆಗಳೆಲ್ಲ ಪರಿಹಾರವಾಗಬೇಕು ಅನ್ನುವಂಥ ಕಾರಣದಿಂದ ಆ ಕುಬೇರ ಲಕ್ಷ್ಮೀ ಹೋಮ ಎಲ್ಲ ಮಾಡಿ ಆ ಒಂದು ಕಂಕಣ ಧಾರಣೆಯನ್ನು ಮಾಡ್ತಕ್ಕಂಥದ್ದು. ಓಕೆ, ನಾವೆಲ್ಲ ಕಳಿಸ್ಕೊಡ್ತೇವೆ ನಿಮಗೆ ಕೊರಿಯರ್ ಮೂಲಕ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಹೋಮ ಲೈವಲ್ಲಿ ನೋಡ್ಬೋದು, ಇಡೀ ಹೋಮ ಲೈವ್ ನೋಡ್ಬೋದು, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಇಡೀ ಹೋಮ ಲೈವ್ ನೋಡ್ತೀರಿ, ಮನೆಗೆ ಪ್ರಸಾದ ಕೊರಿಯರ್ ಮೂಲಕ ಬರ್ತದೆ. ಐದನೇ ಎಚ್ಚರಿಕೆ ಏನಪ್ಪ ನಿಮಗೆ ಧನುರಾಶಿಯವರಿಗೆ ಅಂತಂದರೆ, ಬಹಳ ಮುಖ್ಯವಾಗಿ ವಿದ್ಯುತ್ ಅವಘಡ, ಬೆಂಕಿಯಿಂದ ಅವಘಡಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಕುಜ, ವ್ಯಯಾಧಿಪತಿ, ಬೆಂಕಿ ಕಾರಕ, ವಿದ್ಯುತ್ ಕಾರಕ ಸಪ್ತಮ ಮಾರಕ ಸ್ಥಾನದಲ್ಲಿದ್ದು ನಿಮ್ಮ ರಾಶಿಯನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ವಿದ್ಯುತ್ ಅವಘಡಗಳು, ಮೊಬೈಲ್ ಚಾರ್ಜ್ಗೆ ಹಾಕೊಂಡು ತಲೆ ದಿಂಬಡಿಗೆ ಇಟ್ಕೊಂಡು ಮಲ್ಕೊಂಬಿಡೋದು, ಏನಾದ್ರು ಅವಘಡ ಆದರೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ, ಬರೀ ಮೊಬೈಲು ಅಂತಲ್ಲ, ಯಾವುದೇ ವಿದ್ಯುತ್ ಉಪಕರಣಗಳು ಬಹಳ ಎಚ್ಚರಿಕೆಯಿಂದ ವಹಿಸಿ, ಸ್ವಿಚ್ಚು ಗಿಚ್ಚು ಕರೆಂಟು ಇತ್ಯಾದಿಗಳು ಮಾಡಬೇಕು, ಬಹಳ ಎಚ್ಚರಿಕೆಯಿಂದ ವಹಿಸಿ. ನಿಮಗೆ ಗೊತ್ತಿಲ್ದಿರೋ ಕೆಲಸ ನಾನು ಮಾಡ್ತೀನಿ ಅಂತ ಹೋಗ್ಬೇಡಿ, ಎಲೆಕ್ಟ್ರಿಷಿಯನ್ ಇರ್ತಾನೆ ಅವ್ನು ಕರೆದ್ಬಿಟ್ಟು ಯಾರು ಏನು ಮಾಡ್ಬೇಕು ಅದು ಮಾಡ್ಬೇಕು, ನೀನು ಬಂದು ಮಾಡು ಅಂತೇಳಿ ಮಾಡಿಸಿ. ರಿಸ್ಕ್ ಏನು ತಗೊಳಕ್ಕೆ ಹೋಗ್ಬೇಡಿ. ಕುದಿಯುವ ಎಣ್ಣೆ, ಕುದಿಯುವ ಬೆಂಕಿ, ಸಾರಿ ಉರಿಯುವ ಬೆಂಕಿ, ಕುದಿಯುವ ಎಣ್ಣೆ ಎಲ್ಲ ಮುಂದೆ ಹುಷಾರಾಗಿರಬೇಕು. ಅದೇತಲ್ವಾ, ಬೆಂಕಿ ಮುಂದೆ ಏನು ಮಾಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಇರಿ, ಆದಷ್ಟು ದೂರ ಇರಿ. ಅದೇತಲ್ವಾ, ಅಡುಗೆ ಮಾಡೋರು ಮಾಡಾಕ್ತಾರೆ, ನೀವು ತಿನ್ನಿ ಸಾಕು. ಅದೇತಲ್ವಾ ಎಚ್ಚರಿಕೆ, ಕುಜನ ಆರಾಧನೆ, ಕುಜಶಾಂತಿ ಆಗಬೇಕು. ನಾವು ಕುಜಶಾಂತಿ ಮಾಡ್ತಾ ಇದ್ದೇವಲ್ಲ, ಅಭಿಮಾನ ದೇವರು ನಾಗನಿಗೂ ಆರಾಧನೆ ಮಾಡ್ತಾ ಇದ್ದೇವಲ್ಲ, ಸುಬ್ರಹ್ಮಣ್ಯ ಏನು ನಮ್ಮ ಕುಜಶಾಂತಿ ಹೋಮ, ನಾಗಶಾಂತಿ ಹೋಮ ಎಲ್ಲದೂ ಆಗ್ತದೆ. ಏಪ್ರಿಲ್ 27ನೇ ತಾರೀಕು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಸುರಕ್ಷಿತರಾಗಿರಿ. ಹೋಮದ ಭಸ್ಮ ಬರ್ತದೆ, ಅರಿಶಿನ ಬರ್ತದೆ, ಕಂಕಣ ಬರ್ತದೆ, ಆಮೇಲೆ ಈ ಒಂದು ಗಿಡಮೂಲಿಕೆ ಬರ್ತದೆ, ಇದನ್ನೆಲ್ಲ ನಿವಾಳಿಸಿ ಹಾಕಿಬಿಟ್ಟು ಕಂಕಣವನ್ನು ಕೈ ಕಟ್ಟಿಕೊಂಡು ದಿನ ಪ್ರತಿದಿನ ಅರಿಶಿನ, ನಾಗಾರಾಧನೆ, ಅರಿಶಿನ ಹಾಗೂ ಹೋಮದ ಭಸ್ಮ ಹಣೆಗೆ ಹಚ್ಕೊಳ್ತಾ ಇರಿ, ಒಳ್ಳೆಯದಾಗ್ತದೆ, ರಕ್ಷಣೆಯಿಂದ ಇರ್ತಿರಲಿ. ಆಯ್ತಾ, ಒಳ್ಳೆಯದಾಗಿ. ನೆಕ್ಸ್ಟ್ ಆರನೇ ಎಚ್ಚರಿಕೆ, ಆರನೇ ಎಚ್ಚರಿಕೆ ಮತ್ತದೆ ನಿಮಗೆ ಏನಾಗ್ತದೆ, ಸಪ್ತಮಾಧಿಪತಿ ಷಷ್ಠ, ಶುಕ್ರನು ಷಷ್ಠ, ಬಾಳ ಸಂಗಾತಿ ಹಾಗೂ ಪರಮಮಿತ್ರರೊಟ್ಟಿಗೆ ಜಗಳ, ನಿಮ್ಮ ಕ್ಲೋಸ್ ಫ್ರೆಂಡ್ ಜೊತೆಗೆ ಜಗಳ ಮಾಡಿಬಿಡ್ತೀರಾ, ಬಹಳ ಸಿಟ್ಟು ಮಾಡ್ತೀರಾ, ಜಗಳ ಮಾಡ್ತೀರಾ ಅವ್ರ ಹತ್ರ, ಬಹಳ ಸಿಟ್ಟು ಮಾಡ್ತೀರಾ, ಅಥವಾ ನೀವು ಮಾಡಲ್ಲ, ನೀವು ತುಂಬ ಶಾಂತರಾಗಿರ್ತೀರಿ, ಅವರೇ ನಿಮ್ಮ ಹತ್ರ ಜಗಳ ಮಾಡ್ತಾರೆ. ನಿಮ್ಮ ಅನಿಸ್ತಾರೆ, ನಾನೇನು ಹೇಳಲ್ವಲ್ಲ, ಇವಳಾಕ್ರೆ ಜಗಳ ಮಾಡ್ತಾರೆ ಮೈ ಮೇಲೆ ಬಿದ್ದು, ಯಾಕೆ ಜಗಳ ಮಾಡ್ತಾರೆ, ಯಾಕೆ ಸಿಟ್ಟು ಮಾಡ್ತಾ ಇದೀಯಾ, ನಿಮ್ಮ ಫ್ರೆಂಡ್ ಹತ್ರ ಕೇಳ್ತೀರಾ, ಯಾಕಪ್ಪ ಯಾಕೆ ಸಿಟ್ಟು ಮಾಡ್ತಾ ಇದೀಯೋ, ನಾನೇನೋ ಮಾಡಿದೆ ನಿನಗೆ, ನಿನಗೇನೋ ಹೇಳಿದೆ ನಾನು, ಯಾಕೋ ಬೈತಾ ಇದ್ದೀನಿ ನನ್ನ, ಯಾಕೋ ಸಿಟ್ಟು ಮಾಡ್ಕೊಳ್ತೀನಿ ನನ್ನ ಹತ್ರ, ಯಾಕೋ ನನ್ನ ಹತ್ರ ಮಾತು ಬಿಟ್ಟಿದ್ಯಾ, ಯಾಕೋ ನನ್ನ ಹತ್ರ ಮಾತಾಡ್ತಾ ಇಲ್ಲ ನೀನು, ಕೇಳ್ತೀರಾ ನೀವು ನಿಮ್ಮ ಸ್ನೇಹಿತರ, ನಿಮ್ಮ ಸ್ನೇಹಿತ ಕುದಿದಕ್ಕೆ ನಿಂದಿದ್ದಕ್ಕೆ ನಿಮ್ಮ ಹತ್ರ ಸಿಟ್ಟು ಮಾಡ್ತಾ ಇರ್ತಾರಲ್ಲ, ನಿಮಗೊಂಥರ ಬೇಜಾರಾಗ್ತದೆ, ಯಾಕೆ ಹೀಗೆ. ಬಾಳ ಸಂಗಾತಿ ಸಿಟ್ಟು ಮಾಡ್ತಾಳೆ, ನಿಮ್ಮ ಹೆಂಡತಿಯು ಸಿಟ್ಟು ಮಾಡ್ತಾಳೆ, ನಿಮ್ಮ ಗಂಡ ಸಿಟ್ಟು ಮಾಡ್ತಾನೆ ನಿಮ್ಮ ಜೊತೆಗೆ, ಯಾಕೆ? ಪ್ರಶ್ನಾರ್ಥಕ ಚಿಹ್ನೆ ಹಾಗೆ ಉಳಿದು ಬಿಡ್ತದೆ. ಸಪ್ತಮದ ಕುಜಾ, ಸಪ್ತಮಾಧಿಪತಿ ಷಷ್ಠ, ದುಡ್ಡಿನ ವಿಚಾರದಲ್ಲಿ ಸ್ನೇಹಿತನಿಂದ ಅವಮಾನಿತರಾಗ್ತೀರಿ ನೀವು. ನೀವು ಬಹಳ ಕ್ಲೋಸ್ ಫ್ರೆಂಡು ಅಂದು ಬಿಡುವ, ದುಡ್ಡಿನ ವಿಚಾರದಲ್ಲಿ ಆ ಥರ ಅವಮಾನ ಮಾಡ್ತಾಗುವ, ಎಲ್ಲರೂ ಇದ್ದಾರೆ, ಎಲ್ಲರ ಮುಂದೆ ಹಿಂಗೆ ಅಂದ್ಬಿಟ್ಟ, ನನಗೆ ಬಹಳ ಬೇಜಾರಾಯಿತು, ನನಗೆ ಮನಸ್ಸಿಗೆ ದುಃಖ ಆಯಿತು, ಬಹಳ ಬೇಜಾರಾಯಿತು, ಈ ಮಾತು ಹೇಳ್ಬಿಟ್ಟನ ನನಗೆ, ಅವ್ನು ದುಡ್ಡಿನ ನನ್ನ ಕ್ಲೋಸ್ ಫ್ರೆಂಡು, ಅವ್ನಿಗೆ ಎಷ್ಟು ಸಲ ದುಡ್ಡು ನಾನು ಹೆಲ್ಪ್ ಮಾಡಿದ್ದೆ, ನನಗೂ ಅವನು ಮಾಡಿದ್ದ, ಅವನಿಗೂ ನಾನು ಮಾಡಿದ್ದೆ, ಬಟ್ ಆದರೆ ಈ ಥರ ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗೀತೇನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಎಲ್ಲರ ಮುಂದೆ ನನಗೆ ಹಿಂಗೆ ಅವಮಾನ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಈ ಥರವಾದಂತಹ ಒಂದಿಷ್ಟು ವಿಚಾರಗಳಿದೆ. ಅದೇ ಈ ಗ್ರಹಶಾಂತಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಹೋಗಬೇಕಷ್ಟೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಏಳನೇ ಎಚ್ಚರಿಕೆ ಧನುರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಸ್ತ್ರೀಯರಿಗೆ ಮಾಸಿಕ ಋತುಚಕ್ರ ಇದೆಯಲ್ಲ, ಅದು ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಕುಜ ಅದು ಕಾರಕ ವ್ಯಯಾಧಿಪತಿಯಾಗಿ ಸಪ್ತಮದ ದೃಷ್ಟಿ ಕೊಟ್ಟಾಗ, ಗಂಡಸರಿಗೆ ಬಿ ಪಿ, ಲೋ ಬಿ ಪಿ, ಹೈ ಬಿ ಪಿ ಈ ಥರ ಬ್ಲಡ್ ಪ್ರೆಷರ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ಹೆಂಗಸರಿಗೂ ಬ್ಲಡ್ ಪ್ರೆಷರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಬಹುದು. ಭಾಳ ವಿಶೇಷವಾಗಿ ಋತುಚಕ್ರ ಏನು ಪೀರಿಯಡ್ಸ್ ಇರ್ತದಲ್ಲ, ಆ ಪೀರಿಯಡ್ಸ್ ಪ್ರಾಬ್ಲಮ್ಗಳು ಅಥವಾ ಇನ್ನು ಮುಂದೆ 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 ಹೋದಂಗೆ ಹೋದಂಗೆ ಅದು ಜಾಸ್ತಿ ಆಗಬಹುದು, ಇನ್ನು 2-3 ತಿಂಗಳಾದಮೇಲೆ ಪೀರಿಯಡ್ಸ್ ಪ್ರಾಬ್ಲಮ್ ಜಾಸ್ತಿ ಆಗಬಹುದು ಅನ್ನೋ ಸೂಚನೆ ಈಗಲೇ ಬೇಕಾದ್ರೂ ಸಿಗ್ತದೆ, ಅಥವಾ ಈ ತಿಂಗಳಿಂದಲೇ ಆಗೂ ಬಿಡ್ತದೆ ಬೇಕಾದ್ರೆ ಪ್ರಾಬ್ಲಮ್, ತುಂಬ ಹೊಟ್ಟೆ ನೋವು ತಕ್ಕಂಥದ್ದು, ತುಂಬ ಬ್ಲೀಡಿಂಗು ಇತ್ಯಾದಿಗಳೆಲ್ಲ ನೆನಪಿಟ್ಕೊಳ್ಬೇಕು ಆ ವಿಚಾರದಲ್ಲಿ.
ಪರಿಹಾರಗಳು ಇದಕ್ಕೆ ಏನೆಲ್ಲ ಕುಜನ ಆರಾಧನೆ ಮಾಡಬೇಕು, ನಾಗ ಆರಾಧನೆ ಮಾಡಬೇಕು, ನಾವು ಅರಶಿನ ಭಸ್ಮ ಎಲ್ಲ ಕಳಿಸ್ಕೊಡ್ತೇವೆ, ಕಂಕಣ ಧಾರಣೆ ಮಾಡ್ಕೊಳ್ಬೇಕು, ಕಂಕಣ ನಾವು ಕಳಿಸ್ಕೊಡ್ತೇವೆ, ಈ ಒಂದು ಗಿಡ ಮೂಲಿಕೆಯನ್ನು ನಿಮಗೆ ನೀವೇ ಹಿಂಗೆ ನಿವಾಳಿಸ್ಕೊಂಡು, ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿಸ್ ಇದೆ ಅಂತ ಅನಿಸ್ತದೆ, ನಿಮಗೆ ನೀವೇ ನಿವಾಳಿಸ್ಕೊಂಡು ತೊಗೊಂಡೋಗಿ ಯಾವ್ದಾದ್ರು ಒಂದು ತೆಂಗಿನ ಮರದ ಬಿಡ ಅಥವಾ ಶತಮ ಮುಟ್ಬೇಕೇಡ ಅದನ್ನು ಬಿಸಾಕಿ ಬರ್ಬೋದು, ಅದು ಹಾಕ್ಬಿಟ್ಟು ಬರ್ಬೋದು. ಅದೇತಲ್ವ ಭೂಮಿ, ಎಲ್ಲಿ ನೆಗೆಟಿವಿಟಿ ಇದೆಯೋ ಆ ನೆಗೆಟಿವಿಟಿ ತೆಗಲಿಕ್ಕೋಸ್ಕರ ಈ ಒಂದು ಗಿಡ ಮೂಲಿಕೆಯನ್ನು ನಾವು ಕಳಿಸ್ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಎಂಟನೇ ಎಚ್ಚರಿಕೆ ಧನುರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಸ್ತ್ರೀಯರೇ ಹೆಚ್ಚು ಶತ್ರುಗಳಾಗ್ತಾರೆ ನಿಮಗೆ. ಷಷ್ಠ್ಯಾಧಿಪತಿ ಶುಕ್ರನಾಗಿ ಷಷ್ಠದಲ್ಲೇ ಇದ್ದಾನಲ್ಲ, ಇರ್ತಾನಲ್ಲ ಮೇ ತಿಂಗಳಲ್ಲಿ, ಅದಕ್ಕೆ ಸ್ತ್ರೀಯರೇ ಶತ್ರುಗಳು ನಿಮಗೆ. ಸುಮ್ಮನೆ ಜಗಳ ಮಾಡ್ಕೊಂಡು ಬರ್ತಾರೆ ಅಂತ ಅನ್ಸುತ್ತೆ ನಿಮ್ಮ ಮೇಲೆ ಅಪವಾದ ಕಡೆ, ಮೈ ಮೇಲೆ ಜಗಳ ಮಾಡಕ್ಕೆ ಏನೇ ಆ ಅಮ್ಮ ಯಾಕೆ ಹಿಂಗೆ ಜಗಳ ಮಾಡ್ಕೊಂಡ್ಬರ್ತಾಳೆ, ಈ ಅಮ್ಮ ಈ ಹುಡುಗಿ ಯಾಕೆ ಹಿಂಗೆ ಜಗಳ ಮಾಡ್ತಾಳೆ. ನೀವು ಸ್ತ್ರೀಯರೇ ಆಗಿದ್ರು ಕೂಡ ನಿಮಗೆ ಸ್ತ್ರೀಯರೇ ಶತ್ರುಗಳಾಗ್ತಾರೆ. ಅನ್ಅವಾಯ್ಡಬಲ್ ಕಂಡೀಷನ್ ಏನೇ ಅಂದರೆ, ಶುಕ್ರ ಶಾಂತಿ ಶುಕ್ರಾರಾಧನೆಯಿಂದ ನಾವು ಸ್ವಲ್ಪ ಸರಿ ಹೋಗ್ಬೇಕಷ್ಟೇ, ಇದ್ರ ಸಾಧ್ಯ ಇಲ್ಲ. ಹೇಳ್ತಲ್ವಾ ನೋಡಿ, ಒಂಬತ್ತನೇ ಎಚ್ಚರಿಕೆ ಧನುರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ನಿಮ್ಮನ್ನು ಒಬ್ಬರು ನಂಬಸಿ ಮೋಸ ಮಾಡ್ತಾರೆ ಅಂತ, ಅವ್ನು ನಂಬಿಸಿ ಕುತ್ತಿಗೆ ಕೊಯ್ದುಬಿಟ್ಟಮ್ಮ ಅಂತ ಹೇಳ್ತಿರಲ್ಲ ಆ ಥರ ನಂಬಿಸಿ ಮೋಸ ಮಾಡ್ತಕ್ಕಂಥದ್ದು ಭಾಳ ನಂಬಿಸ್ತಾರೆ ನಿಮ್ಮ, ನೀವೆಲ್ಲ ನಂಬ್ಕೊತೀರಿ ಪಾಪ, ನಿಮಗೆ ನಂಬಿಸಿ ಮೋಸವಾಗತಕ್ಕಂಥ ಸಾಧ್ಯತೆ ತೀರ ಜಾಸ್ತಿ ಇದೆ, ಏನು ಮಾಡೋಕ್ಕಾಗಲ್ಲ. ಸೊ ಅದೇನಾದ್ರು ಮಾಡಬೇಕು ಅಂದರೆ ನಾಗಾರಾಧನೆ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಬುಧಶಾಂತಿ ಹೋಮ, ಕುಜಶಾಂತಿ ಹೋಮ, ಇತರ ನವಗ್ರಹ ಶಾಂತಿ ಹೋಮಗಳು ಇದೆಲ್ಲ ಸಹ, ಕುಬೇರ ಲಕ್ಷ್ಮೀ ಹೋಮ ಆರ್ಥಿಕವಾದಗಳು ನಿಮ್ಗೆ ಆಗದೇ ಇರಲಿ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಲಿ, ಯಾವುದೇ ರೀತಿಯ ಯಾರು ಮೋಸ ಮಾಡದೇ ಇರಲಿ, ಅದರಿಂದ ಸ್ವಯಂವರ ಪಾರ್ವತಿ ಹೋಮ, ದಂಪತಿಗಳಲ್ಲಿ ಜಗಳ ಮನಸ್ತಾಪಗಳಾಗದೇ ಇರಲಿ ಸ್ವಯಂವರ ಪಾರ್ವತಿ ಹೋಮ. ಸೊ ಅದರಿಂದ ಎಲ್ಲ ಹೋಮಗಳನ್ನು ಸಹ ಏಪ್ರಿಲ್ 27 ಮೇ ತಿಂಗಳಲ್ಲಿ ಧನುರಾಶಿಯವರಿಗೆ ಒಂದು ಕಿಂಚಿತ್ತು ಸಮಸ್ಯೆಗಳಾಗಬಾರದು ಅಂತಕ್ಕಂಥ ದೃಷ್ಟಿಕೋನದಿಂದ ಮಾಡ್ತಕ್ಕಂಥ ಹೋಮ ಹವನಗಳಿವೆಲ್ಲ. ಸೊ ಏಪ್ರಿಲ್ 27 ತಾರೀಕು ಬೆಳಗ್ಗೆ 7 ನಾನೇ ಸಂಕಲ್ಪ ಸೇವೆ ಓದ್ತೇನೆ ಲೈವಲ್ಲಿ, ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಇಡೀ ಹೋಮ ಲೈವ್ ನೋಡಬಹುದು ನೀವು. ಹೋಮ ಆದಮೇಲೆ ನಿಮಗೆ ಭಸ್ಮ, ಹೋಮದ ಭಸ್ಮ, ನಾಗಾರಾಧನೆ ಮಾಡಿದ ಅರಿಶಿನ, ಆಮೇಲೆ ಒಂದು ಅರಿಶಿನ ದಾರ ಕಂಕಣ ಕೈ ಕಟ್ಕೊಳ್ಳೋಕ್ಕೆ, ಹಾಗೂ ಈ ಒಂದು ಬಲಮುರಿ ಅನ್ನತಕ್ಕಂಥ ಈ ಒಂದು ಗಿಡ ಮೂಲಿಕೆ ಇದೆಲ್ಲ ಸಹ ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೇವೆ, ಒಳ್ಳೇದಾಗಲಿ. ಗೊತ್ತಲ್ವಾ, ವಿಡಿಯೋ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂದರೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಎಲ್ಲ ವಾಟ್ಸಪ್ ಮಾಡಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ಸಂಕಲ್ಪ ಸಭೆಗೆ ಹೆಸರು ಕೊಡಬೇಕಾ, ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಧನುರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬೇಗ ನಿಮ್ಮ ಹೆಸರು ಹೋಮದ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ, ಒಳ್ಳೇದಾಗಲಿ. ಮುಂದಿನ ದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ, ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.